ಗುಡ್ ಈವ್ನಿಂಗ್. ಹಾಯ್, ವೆರಿ ಗುಡ್ ಈವ್ನಿಂಗ್. ಕೂತ್ಕೊಳ್ಳಿ, ಟೀ ಕುಡಿತೀರಾ? ಹಾ, ಕುಡಿತೀನಿ ಕಣ್ರಿ. ತಗೊಳ್ಳಿ. ಹಾ, ಥ್ಯಾಂಕ್ ಯು. ಟೀ ತುಂಬಾನೇ ಟೇಸ್ಟ್ ಆಗಿದೆ ರೀ. ಥ್ಯಾಂಕ್ಸ್ ರೀ. ಹೌದು ರೀ, ಎಷ್ಟು ವರ್ಷದಿಂದ ನಿಮ್ಮ ಯಜಮಾನರು ನಿಮ್ಮನ್ನು ಬಿಟ್ಬಿಟ್ಟು ಫಾರಿನ್ ಅಲ್ಲೇ ಇದ್ದಾರೆ? 5-6 ವರ್ಷ ಆಯ್ತು ರೀ. ಫಸ್ಟ್ ಟೈಮ್ 1 ವರ್ಷ ಇದ್ದು ಇಲ್ಲಿಗೆ ಬಂದ್ರು, 1 ತಿಂಗಳಿದ್ದು ಹೊರಟ್ಬಿಟ್ರು. ಮತ್ತೆ 2 ವರ್ಷ ಆದ್ಮೇಲೆ ಬಂದ್ರು, ಮತ್ತೆ 1 ತಿಂಗಳಿದ್ರು, ಮತ್ತೆ ತಿರ್ಗಾ ಹೊರಟ್ಬಿಟ್ರು. ಈಗ 2 ವರ್ಷ ಆಯ್ತು, ಇನ್ನೂ ಬರಲೇ ಇಲ್ಲ. ನನಗೂ ಕರೆದು ಕರೆದು ಸುಸ್ತಾಗೋಯ್ತು. ಬರ್ತೀನಿ ಬರ್ತೀನಿ ಅಂತಾರೆ, ಆದ್ರೆ ಬರೋದೇ ಇಲ್ಲ. ನಾನ್ ಏನ್ ಮಾಡೋದ್ ಹೇಳಿ? ನಾನು ಈ ರೀತಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಕೇಳಬೇಕು ಅನ್ಕೊಂಡೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮ ಮನೆಯವರು ಫಾರಿನಲ್ಲಿದ್ದಾರೆ, 2-3 ವರ್ಷಕ್ಕೆ ಒಂದ್ಸಲಿನೇ ಬಂದು ಹೋಗ್ತಾ ಇದ್ದಾರೆ. ನಿಮ್ಮ ಕೈಲಿ ಒಂಟಿಯಾಗಿ ಹೆಂಗ್ರಿ ಇರಕ್ಕಾಗ್ತಾ ಇದೆ? ಹೆಂಗ್ರಿ ಮ್ಯಾನೇಜ್ ಮಾಡ್ಕೋತಾ ಇದ್ದೀರಾ ನೀವು? ಏನ್ರಿ ಹೇಳೋದು, ಮ್ಯಾನೇಜ್ ಮಾಡೋಕ್ಕೆ ಕಷ್ಟವಾಗೇ ಇದೆ. ಈ ಯವ್ವನ ನಮಗಿರುವಾಗಲೇ ಲೈಫ್ ಎಂಜಾಯ್ ಮಾಡಬೇಕು ರೀ. ನಮಗ್ ವಯಸ್ಸಾದ್ಮೇಲೆ ಎಂಜಾಯ್ ಮಾಡ್ಬೇಕಂದ್ರೂ ಆಗಲ್ವಲ್ಲ. ಆದ್ರೆ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅವ್ರಿಗೆ ಸಾಲ ತೀರ್ಸೋದೇ ಮುಖ್ಯ. ನೀವಿಲ್ಲೇ ಬಂದ್ಬಿಡ್ರಿ, ನಾನು ಕೆಲ್ಸಕ್ ಹೋಗ್ತೀನಿ ಅಂತ ಹೇಳ್ದೆ. ಅವ್ರು ಕೇಳ್ತಾನೆ ಇಲ್ಲ. ಸರಿ, ನಾನು ಹಾಗೆ ಬಿಟ್ಬಿಟ್ಟೆ. ಈ ಮನೆ ಸಾಲ ತೀರ್ಸಿದ್ರೆ ಸಾಕು, ನಾವು ಫ್ರೀ ಆಗಿ ಬಿಡ್ತೀವಿ. ಅಲ್ಲ, ನೀವ್ ಯಾಕ್ರಿ ಇನ್ನೂ ಮದ್ವೆ ಮಾಡ್ಕೊಂಡೇ ಇಲ್ಲ? ನಾನು ಮದ್ವೆ ಮಾಡೋದಕ್ಕೆ ರೆಡಿಯಾಗೇ ಇದ್ದೀನಿ ರೀ. ಆದ್ರೆ ಹುಡುಗಿ ಮನೆಯವ್ರು ಎಲ್ಲರೂ ನನಗೆಷ್ಟು ಸ್ಯಾಲ್ರಿ ಸಿಗುತ್ತೆ, ಕಾರ್ ಇದೆಯಾ, ಸ್ವಂತ ಮನೆ ಇದೆಯಾ, ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ಆದರೆ ಅವ್ರ ಎದುರು ನೋಡೋ ಥರ ನನ್ನ ಹತ್ರ ಏನೂ ಇಲ್ಲ ರೀ. ಅದರಿಂದನೇ ನಾನು ಒಂಟಿಯಾಗಿದ್ದೀನಿ. ನನಗೆ ತಂಗಿ ಒಬ್ಳು ಇದ್ದಾಳೆ, ಅವಳಿಗೆ ಮದುವೆ ಆಗೋಯ್ತು. ಇವಾಗ ನನ್ನ ತಾಯಿ ಅವಳ ಜೊತೆನೇ ಅವ್ರ ಮನೇಲೇ ಇದ್ದಾರೆ. ಹಾಂ, ಏನೋ, ನನ್ನ ಲೈಫ್ ಈ ರೀತಿನೇ ಹೋಗ್ತಾ ಇದೆ. ನಾನು ಫಾರಿನ್ಗೆ ಹೋದರೆ 1 ವರ್ಷಕ್ಕೊಂದ್ಸಲಿನೇ ಇಲ್ಲಿ ಬರೋಕ್ಕಾಗೋದು, ಬಂದರೆ ಇಲ್ಲಿ ಬರೀ 1 ತಿಂಗಳೇ ಇರೋಕ್ಕಾಗೋದು. ಅಷ್ಟರಲ್ಲಿ ಹೆಂಗೆ ಮದುವೆ ಆಗೋದು? ನೀವು ಫಾರಿನ್ಗೆ ಹೋಗಿ ಎಷ್ಟು ವರ್ಷ ಆಗ್ತಾ ಇದ್ದೀರಿ? ಹತ್ರ ಒಂದು 10 ವರ್ಷ ಆಗ್ತಾ ಇದೆ ಕಣ್ರಿ. ನನ್ನ ಯವ್ವನ ಎಲ್ಲ ಅಲ್ಲೇ ಕಳೆದೋಗ್ತಾ ಇದೆ. ಇವಾಗ ನನ್ನ ಕೈಯಲ್ಲಿ ಇಷ್ಟೊಂದು ದುಡ್ಡಿದೆ, ಆದರೆ ಈ ವಯಸ್ಸಿನಲ್ಲಿ ನನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಹೇಳಿ? ಓಕೆ ಓಕೆ, ನೀವು ಫೀಲ್ ಮಾಡಬೇಡಿ. ನಿಮ್ಮ ಒಳ್ಳೆ ಮನಸ್ಸಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಓಕೆ ರೀ, ತುಂಬ ಥ್ಯಾಂಕ್ಸ್ ಕಣ್ರಿ. ನನಗೆ ಮಾತ್ರ ನಿಮ್ಮ ಥರ ಒಳ್ಳೆ ಹುಡುಗಿ ಸಿಕ್ಕದ್ಲು ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಆಗಿ ಮದುವೆ ಮಾಡ್ಕೊಬಿಡ್ತೀನಿ ರೀ. ಹೌದಾ, ತುಂಬ ಐಸ್ ಇಡಬೇಡಿ. ಅಲ್ಲ, ಇವತ್ತು ನೈಟಿಗೆ ಏನು ಟಿಫಿನ್ ಮಾಡಲಿ? ನಿಮ್ಮ ಕೈಯಲ್ಲಿ ಏನು ಮಾಡಿದ್ರು ತಿಂತೀನಿ ರೀ. ನಿಮ್ಮ ಕೈಯಲ್ಲಿ ಏನು ಮಾಡಿದ್ರು ಅದು ಅಮೃತ ಥರನೇ ಇರುತ್ತೆ ಕಣ್ರಿ. ಆದರೆ ಪಾಪ ಕಣ್ರಿ ವಿಜಯ್, ನಿಮ್ಮ ಕೈಯಿಂದ ಈ ರೀತಿ ಟೇಸ್ಟ್ ಆಗಿ ಮಾಡೋ ಅಡುಗೆ ಅಂತ ತಿನ್ನೋದಕ್ಕೆ ಅವನಿಗೆ ಅದೃಷ್ಟ ಇಲ್ಲ ರೀ. ಏನ್ರಿ ಮಾಡೋದು,